ಬಿಜೆಪಿ ಕಾಂಗ್ರೆಸ್ ಮಧ್ಯೆ ದಶಪಥ ದಂಗಲ್ ಜೋರಾಯಿತು ಮೈಸೂರು ಬೆಂಗಳೂರು ಹೈವೇಗೆ ನಾಯಕರ ಕ್ರೆಡಿಟ್ ವಾರ್ ಮೋದಿ ರಸ್ತೆ ಉದ್ಘಾಟನೆಗೂ ಮುನ್ನ ಕೈ ನಾಯಕರ ವಿಸಿಟ್ ಮೈಸೂರು ದಶಪಥ ಹೆದ್ದಾರಿಯನ್ನ ವೀಕ್ಷಿಸಲಿದ್ದಾರೆ ಮಹದೇವ ಬೆಳಗ್ಗೆ ಹೆದ್ದಾರಿ ವೀಕ್ಷಣೆ ಮಾಡಲಿದ್ದಾರೆ ಕಾಂಗ್ರೆಸ್ ನಿಯೋಗ ಹೆದ್ದಾರಿ ಗುಣಮಟ್ಟದ ಪರೀಕ್ಷೆಯನ್ನು ನಡೆಸಲಿದ್ದಾರೆ ಮಾಜಿ ಸಚಿವ 135 ಕಿಲೋಮೀಟರ್ ಹೆದ್ದಾರಿಯಲ್ಲಿ 5 ಕಿಲೋಮೀಟರ್ ಅನ್ನು ವೀಕ್ಷಿಸುತ್ತಾರೆ ಮಹದೇವಪ್ಪ ರಸ್ತೆ ರಾಜಕೀಯದಲ್ಲಿ ಕ್ರೆಡಿಟ್ ಪಡೆಯೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದ್ದು ಹೆದ್ದಾರಿ ಪೂರ್ಣವಾಗದೆ ಉದ್ಘಾಟನೆ ಆಗ್ತಾ ಇದೆ ಅಂತ ಈಗ ಕೈ ಆಕ್ಷೇಪಿಸ್ತಾ ಇದೆ ಪರಿಶೀಲನೆಗೆ ಮುಂದಾಗಿದೆ ದಶಪಥ ಹೆದ್ದಾರಿ ವೀಕ್ಷಿಸೋದಕ್ಕೆ ಹೆದ್ದಾರಿ ಗುಣಮಟ್ಟ ಪರೀಕ್ಷೆ ನಡೆಸೋದಕ್ಕೆ ಬರ್ತಿದ್ದಾರೆ ಮಾಜಿ ಸಚಿವ ಮಹದೇವಪ್ಪ ಇನ್ನು ಭ್ರಷ್ಟಾಚಾರ ಸುಳಿಯಲ್ಲಿ ಸಿಲುಕಿರುವಂತ ಬಿಜೆಪಿ ಶಾಸಕ ಮಾಡಾಳ್ ವಿರುಪಾಕ್ಷಪ್ಪಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತ ಹಾಲಿ ಶಾಸಕರಲ್ಲಿ ಕೆಲವರಿಗೆ ಟಿಕೆಟ್ ಸಿಗಲ್ಲ ಅಂತ ಹೇಳಿದ್ರು ಯಡಿಯೂರಪ್ಪ ಬಿಎಸ್ವೈ ಹೇಳಿಕೆಯ ಬೆನ್ನಲ್ಲೇ ಚನ್ನಗಿರಿಯಲ್ಲಿ ಹೊಸ ರಾಜಕೀಯ ಚರ್ಚೆ ಶುರುವಾಗಿದೆ ಮಾಡಾಳ್ ಬಿಟ್ಟು ಈ ಬಾರಿ ಯಾರಿಗೆ ಟಿಕೆಟ್ ಕೊಡುತ್ತೆ ಹೈಕಮಾಂಡ್ ಚನ್ನಗಿರಿ ಕ್ಷೇತ್ರಕ್ಕೆ ಈ ಬಾರಿ ಬಿಜೆಪಿಯಿಂದ ಹೊಸ ಕ್ಯಾಂಡಿಡೇಟ್ ಘೋಷಣೆ ಆಗ್ತಾರ ಶಿವಮೊಗ್ಗದ ಖ್ಯಾತ ವೈದ್ಯರೊಬ್ಬರಿಗೆ ಸಿಗುತ್ತಾ ಈ ಬಾರಿ ಚನ್ನಗಿರಿಯ ಟಿಕೆಟ್ ಇಂಥದೊಂದು ಚರ್ಚೆ ಶುರುವಾಗಿದೆ ಡಾಕ್ಟರ್ ಧನಂಜಯ್ ಸರ್ಜಿಗೆ ಚನ್ನಗಿರಿಯ ಬಿಜೆಪಿ ಟಿಕೆಟ್ ಲಭ್ಯ ಆಗುತ್ತಾ ಬಿಎಸ್ವೈ ಆಪ್ತ ಸಂಘ ಪರಿವಾರದ ಬೆಂಬಲ ಹೊಂದಿದ್ದಾರೆ ಡಾಕ್ಟರ್ ಧನಂಜಯ್ ಚುನಾವಣಾ ಪ್ರಣಾಳಿಕೆ ಸಂಚಾಲಕರಾಗಿದ್ದಾರೆ ಡಾಕ್ಟರ್ ಧನಂಜಯ್ ಸರ್ಜಿ ಚನ್ನಗಿರಿ ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಸಿದ್ಧ ಅಂತ ಕೂಡ ಹೇಳಿದ್ದಾರೆ ಡಾಕ್ಟರ್ ಧನಂಜಯ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಚನ್ನಗಿರಿ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಡಾಕ್ಟರ್ ಧನಂಜಯ್ ಹೇಳಿಕೆ ಪಕ್ಷದ ಸೂಚನೆ ಬಂದರೆ ಶಿವಮೊಗ್ಗ ಚನ್ನಗಿರಿ ಯಾವ ಕ್ಷೇತ್ರ ಆಗಲಿ ಸ್ಪರ್ಧಿಸ್ತೀನಿ ಮೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಒಟ್ಟು ಒತ್ತಡ ನನಗೆ ಬಂದಿದೆ ಅಂತಿದ್ದಾರೆ ಧನಂಜಯ್ ಅವಕಾಶ ಸಿಕ್ಕರೆ ಖಂಡಿತ ಸ್ಪರ್ಧಿಸ್ತೀನಿ ಅಂತಿದ್ದಾರೆ ಡಾಕ್ಟರ್ ಧನಂಜಯ್ ಸರ್ಜಿ ಚನ್ನಗಿರಿ ಕ್ಷೇತ್ರದಿಂದ ತಮಗೆ ಅವಕಾಶ ಕೊಟ್ಟರೆ ತಮ್ಮ ಗೆಲುವು ಸುಲಭ ಅನ್ಕೊಳ್ತೀನಿ ಚನ್ನಗಿರಿ ಕ್ಷೇತ್ರದಲ್ಲಿ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿ ಸೂಚನೆ ಹಿರಿಯರಿಂದ ಬಂದರೆ ಅಲ್ಲಿನ ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡಬೇಕು ಅಲ್ಲಿನ ಈಗಿನ ಎಂಎಲ್ಎ ಆಗಿರುವಂತಹ ಮಾಡಾಳ್ ವಿರುಪಾಕ್ಷಪ್ಪ ಅವರ ಫ್ಯಾಮಿಲಿ ಜೊತೆ ಸಮಾಲೋಚನೆ ಮಾಡಬೇಕು ಅಲ್ಲಿನ ನಮ್ಮ ನೆಂಟರ ಜೊತೆ ಸಮಾಲೋಚನೆ ಮಾಡಿ ಖಂಡಿತವಾಗೂ ಸೂಚನೆ ಬಂದರೆ ಯೋಚನೆ ಮಾಡುವಂಥದ್ದು ಚನ್ನಗಿರಿ ಕ್ಷೇತ್ರದಿಂದ ತಮಗೆ ಅವಕಾಶ ಕೊಟ್ಟರೆ ತಮ್ಮ ಗೆಲುವು ಸುಲಭ ಅನ್ಕೊಳ್ತೀನಿ ಚನ್ನಗಿರಿ ಕ್ಷೇತ್ರದಲ್ಲಿ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿ ಸೂಚನೆ ಹಿರಿಯರಿಂದ ಬಂದರೆ ಅಲ್ಲಿನ ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್